ನಾಳಿನ ಬಂದ್ ಬಗ್ಗೆ ಸಾಕಷ್ಟು ಗೊಂದಲಗಳು ಮೂಡಿದ್ದು ಶತಾಯಗತವಾಗಿ ನಾಳೆ ಬಂದ್ ಮಾಡಲೇಬೇಕು ಅಂತ ನಿರ್ಧಾರವನ್ನು ಮಾಡಿದಂತ ಮುಖ್ಯಮಂತ್ರಿ ಚಂದ್ರೋರ್ ಆಗಿರಬಹುದು ಕುರುಬ ಶಾಂತಕುಮಾರ್ ಆಗಿದ್ದು ಇವತ್ತು ಅಧಿಕೃತವಾಗಿ ನಾಳೆ ಬಂದ್ ನಡೆಯುತ್ತೆ ಅಂತಕಂತ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಕುರಿತಾಗಿ ಮಾತನಾಡಲಿಕ್ಕೆ ಹಿರಿಯ ನಟರು ಹಾಗೂ ಆಪ್ ಮುಖಂಡರಾಗಿರುವಂತ ಮುಖ್ಯಮಂತ್ರಿ ಚಂದ್ರಶೇಖರ್ ಅವರ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಸರ್ ನಾಳೆ ಬಂದ್ ಬೆಂಬಲವನ್ನು ಕೊಟ್ಟಿದ್ದೀರಾ ಯಾವ ರೀತಿ ಏನಿಲ್ಲ ಬರಲ ಸರಳವಾಗಿದೆ ನಮ್ಮ ಒಟ್ಟು ನಮ್ಮ ಉದ್ದೇಶ ಇರೋದು ರಾಜ್ಯದ ಹಿತ ನಾಡಿನ ಹಿತ ನೀರಿನ ಹಿತ ನೀರನ್ನ ಕಾಪಾಡಬೇಕಾಗಿದೆ ಜನಗಳಿಗೋಸ್ಕರ ಕುಡಿಯೋ ನೀರಿಂದು ಮತ್ತು ರೈತರ ಬವಣೆಗೋಸ್ಕರ ಅದು ಇಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಉದಾಸೀನ ತಾತ್ಸಾರ ಉದ್ದಡತನದಲ್ಲಿ ವರ್ತಿಸುತ್ತಿರೋದ್ರಿಂದ ಅದನ್ನ ಎಚ್ಚರಿಸೋದಕ್ಕೋಸ್ಕರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ರಾಜ್ಯ ಒಕ್ಕೂಟದಲ್ಲಿ ಇರಬೇಕಾದ್ರೆ ಅದಕ್ಕೆ ತಾರತಮ್ಯ ತೋರಿ ಇದಕ್ಕೆ ಏನು ಪರಿಹಾರ ಕೊಡದೇ ಇರತಕ್ಕಂತದನ್ನ ಎಚ್ಚರಿಸೋಕ್ಕೋಸ್ಕರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಬಹುತೇಕ ಶಾಂತಿಯುತವಾದ ಬಂದ್ ನಡೆಯುತ್ತೆ ಟೌನ್ ಹಾಲ್ನಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಮುಖಂಡರುಗಳ ಕೆಲವು ಮಾತಾಡಿ ಅಲ್ಲಿಂದ ಒಂದು ಮೆರವಣಿಗೆ ಬಂದು ಈ ಇದು ನಮ್ಮ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಸೇರಿ ಹಕ್ಕೋತ್ತಾಯವನ್ನು ಸರ್ಕಾರಕ್ಕೆ ಕೊಡ್ತೀವಿ ಸರಿಗ ಎಲ್ಲ ಸಂಘಟನೆಗಳು ಕೂಡ ಮೊದಲು ಬೆಂಬಲವನ್ನ ಕೊಟ್ಟಿದ್ದು ನಂತರದಲ್ಲಿ ಏನಂತಂದ್ರೆ ವಾಟಾಳ್ ನಾಗರಾಜ್ ಅವರು 29ಕ್ಕೆ ಅಂದ ತಕ್ಷಣ ಅಂತಂದ್ರೆ ಕೆಲವೊಂದು ಸಂಘಟನೆಗಳು ವಾಪಸ್ ಪಡೆದಿದ್ದಾರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆ ವಿಚಾರ ನನ್ನನ್ನು ಕೇಳಬೇಡಿ ಅವರನ್ನೇ ಕೇಳಬೇಡಿ ನಮ್ಮ ಹತ್ರನೂ ಬಂದಿದ್ರು ಬಂದು ಬೇರೆ ಕಡೆಗೆ ಹೋದ್ರು ಅಂತಂದ್ರೆ ಅದು ಅವರಿಗೇನೋ ಒಂದು ಅವರದ್ದು ಬೇರೆ ಬೇರೆ ತರದ ಚಿಂತನೆ ಇರಬಹುದು ಅಲ್ಲೇನೋ ಜನಪ್ರಿಯರಾಗ್ತೀವಿ ಅಲ್ಲೇನೋ ಇದು ಜನಪ್ರಿಯದ ವಿಷಯ ಅಲ್ಲಲ್ಲ ಇಕ್ಕಟ್ಟು ಮತ್ತು ಬಿಕ್ಕಟ್ಟಿನ ವಿಷಯ ಆಗ ಅವರನ್ನು ಕೇಳ್ತೀನಿ ನೀವು ಹೋಗಿ ಅಲ್ಲೂ ಕೂಡ ಬಂದು ಮಾಡಿ ಇದಕ್ಕೆ ಕಾಸು ಮಾಡಿಬಿಡಿ ಇಲ್ಲಿ ಯಾಕೆ ಬಂದ್ರ ಯಾಕೆ ಹೋದ್ರ ಅನ್ನೋದಾದ್ರು ಜನಕ್ಕೆ ತಿಳಿಸಿ ಇಂತ ಕಾವೇರಿ ವಿಚಾರದಲ್ಲೂ ಕೂಡ ಅಂತಂದ್ರೆ ಏನಂತಾರೆ ಸರ್ ವೈಮನಸ್ಸುಗಳು ಇರುವುದು ಮತ್ತೆ ಪ್ರತಿಷ್ಠೆಯನ್ನ ತೆಗೆದುಕೊಳ್ಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು ಪ್ರತಿಷ್ಠೆ ಪ್ರಶ್ನೆ ಅಲ್ಲ ರೀ ಯಾವಾಗ ಪ್ರತಿಷ್ಠೆ ಸಂಬಂಧಿಕರು ನನ್ನನ್ನು ಭಾವ ಮೈದ ಆಗಿದ್ರು ಕೂಡ ಮದುವೆ ಕರೀಲಿಲ್ಲ ನನ್ನ ತಂಗಿ ಗಂಡ ಆಗಿದ್ರು ಕೂಡ ನನ್ನನ್ನು ಮನೆಗೆ ಬಂದು ಕರೀಲಿಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಟ್ಟಿದ್ದಾನೆ ದೋನವಾನಿ ಮುಖಾಂತ ಅದನ್ನು ನಮ್ಮ ಸಂಭ್ರಮದ ವಿಚಾರದಲ್ಲಿ ಹೇಳ್ಬೋದು ಸಂಕಷ್ಟದಲ್ಲಿ ಎಲ್ಲರ ಮನೆ ಬಾಗಿಲಿಗೆ ಕರೆಯಕ್ಕಾಗುತ್ತೆ ಏನು ಪೇಪರ್ ಹಿಡ್ಕೊಂಡು ಸಾರ್ವಜನಿಕರು ನಿಮ್ಮ ಮಾಧ್ಯಮ ಇರೋದೇನು ಇಲ್ಲೇನು ಹೇಳ್ತಾ ಇದ್ದೀವಿ ನೀರಿಗೆ ತೊಂದರೆ ಆಗಿದೆ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಅಲ್ಲಿ 124 ಲಕ್ಷ ಜನಕ್ಕೆ ತೊಂದರೆ ಆಗಿದೆ ಆಮೇಲೆ 4 ಜಿಲ್ಲೆಗಳಲ್ಲಿ ರೈತರಿಗೆ ತೊಂದರೆ ಆಗಿದೆ ಅದನ್ನು ಪರಿಹರಿಸಬೇಕು ಸರ್ಕಾರ ಗಮನಿಸ್ತಿಲ್ಲ ಅದನ್ನು ಜಾಗೃತಿ ಮಾಡಿ ಅಂತ ಬಂದಿದ್ದೀವಿ ಅಷ್ಟೇ ಸರಿಗ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಹೋರಾಟ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನಾವು ಮುಖಭಂಗವನ್ನ ಅನುಭವಿಸಬೇಕಾಗುತ್ತೆ ಹೋರಾಟವನ್ನ ಕೈಬಿಡಿ ಅಂತಕಂತ ಮಾತನ್ನ ಮೊನ್ನೆ ಹೇಳಿದ್ರು ಹಾಗಾದ್ರೆ ಅವರು ಮೇಕೆದಾಟು ಹೋರಾಟ ಮಾಡಿದ್ರಲ್ಲ ಮುಖಭಂಗ ಅನುಭವಿಸಿದಾರ ನೀರು ಕೊಟ್ಟಿದಾರ ಮೇಕೆದಾಟು ಹೋರಾಟ ಏನಕ್ಕೆ ಮಾಡಿದ್ರ ಕುಡಿಯೋ ನೀರಿಗೆ ಅಲ್ಲಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮೇಲೆ 3 ತಿಂಗಳಾದರೂ ಗುದ್ದಲಿ ಪೂಜೆ ಮಾಡಿಲ್ಲ ಬ್ರ್ಯಾಂಡಿ ಹಂಚ್ತಾ ಇದ್ದಿರಲ್ಲ ಎಲ್ಲಿಂದ್ರಲ್ಲಿ ಮಾರ್ಕಳಿ ದುಡ್ಡು ಬೇಕಾಗಿದೆ ನಮ್ಮ ಸರ್ಕಾರಕ್ಕೆ ಅಂತ ನಿಮ್ಮ ಸರ್ಕಾರ ಕೆಲಸಿದ್ದು ನಿಮ್ಮ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡಿ ಅಂತ ಅಲ್ಲ ಫ್ರೀ ಬೀಸ್ ಹಂಚ್ತೀವಿ ಅಂತ ಅಂದ್ಬಿಟ್ಟು ದುಡ್ಡಿಲ್ಲ ಅಂದ್ಬಿಟ್ಟು ಅಭಿವೃದ್ಧಿ ಕೆಲಸ ಕುಂಠಿತ ಮಾಡಿಬಿಟ್ಟು ಬ್ರ್ಯಾಂಡ್ ಬೆಂಗಳೂರು ಬೇರೆ ಮಾಡ್ತಾರೆ ಬ್ರ್ಯಾಂಡಿ ಬೆಂಗಳೂರು ಮಾಡ್ತಿದ್ದೀರಾ ದಯಮಾಡಿ ನಿಲ್ಲಿಸಿ ಅದನ್ನು ಇದಿಷ್ಟು ಏನಂತಂದ್ರೆ ಹಿರಿಯ ನಟರಾಗಿರುವಂತಹ ಮುಖ್ಯಮಂತ್ರಿ ಚಂದ್ರು ಅವರ ಮಾತಾಗಿತ್ತು ಕ್ಯಾಮೆರಾಮನ್ ರಾಜೇಶ್ ಜೊತೆ ಮಂಜುನಾಥ್ ನಿರ್ವಣಿ ರಾಜ್ ನ್ಯೂಸ್ ಬೆಂಗಳೂರು